ಈಗ ಪ್ರೊಫೆಸರ್ ಮಾಲತಿ ಪಟ್ಟಣ ಶೆಟ್ಟಿ ಅವರಿಂದ ಅಧ್ಯಕ್ಷೀಯ ಭಾಷಣ ಮಾತಾಡಿ ಮೇಡಮ್, ಪರವಾಗಿಲ್ಲ, ಅಲ್ಲ ಸಿಗುತ್ತೆ, ಅಲ್ಲಿ ಇಲ್ಲೇ ಇಟ್ಕೊಳ್ಳಿ, ಪರವಾಗಿಲ್ಲ, ಸಾಕ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು, ಬಿ ಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನ ಬೆಂಗಳೂರು, ಇವೆರಡು ಸುಪ್ರಸಿದ್ಧ ಸಾಹಿತ್ಯ ಸಂಘಟನೆಗಳ ಸಂಘಗಳ ಈ ಆಶ್ರಯದಲ್ಲಿ ಇದೀಗ ಉದ್ಘಾಟನೆಗೊಂಡ ಕಾವ್ಯ ರಸಗ್ರಹಣ ಶಿಬಿರದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಮಗೆಲ್ಲರಿಗೂ ಅತ್ಯಂತ ಗೌರವಾನ್ವಿತ ವ್ಯಕ್ತಿಗಳಾದ ನಿಕಟಪೂರ್ವ ಅಧ್ಯಕ್ಷರು ಸಾಹಿತ್ಯ ಅಕಾಡೆಮಿ ಪ್ರೊಫೆಸರ್ ಎಂ ಎಚ್ ಕೃಷ್ಣಯ್ಯ ಅವರೇ, ಬಿ ಎಂ ಶ್ರೀ ಸ್ಮಾರಕ ಪ್ರತಿಷ್ಠಾನ ಇದರ ಅಧ್ಯಕ್ಷರಾದಂಥ ಹಾಗೂ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂಥ ಡಾಕ್ಟರ್ ಪಿ ವಿ ನಾರಾಯಣ್ ಅವರೇ, ನಮ್ಮ ಅಕಾಡೆಮಿಯ ರಿಜಿಸ್ಟ್ರಾರ್ ಆದಂಥ ಶ್ರೀಮತಿ ಸಿ ಎಚ್ ಭಾಗ್ಯ ಅವರೇ, ನಮ್ಮ ಸದಸ್ಯರಾಗಿ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿದಂಥ ಈ ಎಲ್ಲ ಇಡೀ ಕಾರ್ಯಕ್ರಮದ ರೂವಾರಿ ಪ್ರೊಫೆಸರ್ ಕೆ ಎಸ್ ಮಧುಸೂದನ್ ಅವರೇ, ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದಂಥ ಪ್ರೊಫೆಸರ್ ಜಿ ಅಬ್ದುಲ್ ಬಶೀರ್ ಅವರೇ ಹಾಗೂ ಬಿ ಆರ್ ರವೀಂದ್ರನಾಥ್ ಅವರೇ, ಸಭೆಗೆ ಅತ್ಯಂತ ಕುತೂಹಲದಿಂದ ಪ್ರೀತಿಯಿಂದ ಬಂದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಮತ್ತು ಈ ಶಿಬಿರಕ್ಕೆ ಜೀವಕಳೆಯನ್ನು ತುಂಬಲಿಕ್ಕೆ ಬಂದಂಥ ನಾಡಿನ ಬೇರೆ ಬೇರೆ ಭಾಗಗಳ ವಿದ್ಯಾಲಯಗಳಿಂದ, ಮಹಾವಿದ್ಯಾಲಯಗಳಿಂದ, ವಿಶ್ವವಿದ್ಯಾಲಯಗಳಿಂದ ಆಗಮಿಸಿದಂಥ ಎಲ್ಲ ಪ್ರಿಯ ಶಿಬಿರಾರ್ಥಿಗಳೇ, ಪ್ರಸಕ್ತ ಸಾಲಿನ ಕ್ರಿಯಾಯೋಜನೆಗಳ ನೀಲಿ ನಕ್ಷೆಯನ್ನು ನಾವು ಈಗಾಗಲೇ ರೂಪಿಸಿದ್ದೇವೆ. ಇದನ್ನು ಅತ್ಯಂತ ಮನಃಪೂರ್ವಕವಾಗಿ ನಮ್ಮೊಂದಿಗೆ ನಾವೆಲ್ಲರೂ ರೂಪಿಸಿದ ಈ ಕ್ರಿಯಾಯೋಜನೆಗಾಗಿ ಶ್ರಮಪಟ್ಟವರು, ಪರಿಶ್ರಮ ಪಟ್ಟಂಥ ನನ್ನ ಪ್ರಿಯ ಸೋದರಿ ರಿಜಿಸ್ಟ್ರಾರ್ ಶ್ರೀಮತಿ ಸಿ ಎಚ್ ಭಾಗ್ಯ ಅವರು ಹಾಗೂ ನಮ್ಮ ಅಕಾಡೆಮಿಯ ಸಿಬ್ಬಂದಿ ಸೌಭಾಗ್ಯ, ವಿಜಯ, ಹರೀಶ, ಕೃಷ್ಣ ಹಾಗೂ ನಮ್ಮ ಸರ್ವ ಸದಸ್ಯರು ಇವರೆಲ್ಲರನ್ನ ನಾನು ಮನಃಪೂರ್ವಕವಾಗಿ ಮೊಟ್ಟ ಮೊದಲು ನೆನೆಯುತ್ತೇನೆ. ನಮ್ಮ ಕಾರ್ಯಾವಧಿಯ ಯೋಜನೆಗಳ ಸರಮಾಲೆಯ ಪ್ರಥಮ ಪುಷ್ಪವೇ ನಮ್ಮ ಇಂದಿನ ಕಾವ್ಯ ರಸಗ್ರಹಣದ ಕಾರ್ಯಕ್ರಮ. ಈ ಕಾವ್ಯ ಪುಷ್ಪವನ್ನು ಸಾಹಿತ್ಯ ಸರಸ್ವತಿಗೆ ಅರ್ಪಿಸುವ ಈ ಕಾರ್ಯಕ್ರಮ ಸರಣಿಯ ಶುಭಾರಂಭವನ್ನು ನಾವಿಂದು ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಅನುಷ್ಠಾನದಲ್ಲಿ ತರಲು ಮನಃಪೂರ್ವಕ ದುಡಿದವರು ನಮ್ಮ ಅಕಾಡೆಮಿಯ ಹಿರಿಯ ಸದಸ್ಯರಾದಂಥ ಪ್ರೊಫೆಸರ್ ಮಧುಸೂದನ್ ಅವರು. ಅವರು ಓಡಾಡುವುದನ್ನು ನೋಡಿದರೆ ಅದೇನು 17 ವರ್ಷದ ಹುಡುಗ ಅತ್ತಿತ್ತ ಓಡಾಡಿ ಅಷ್ಟೇ ಮನಸ್ಸಿಟ್ಟು ಅಧ್ಯಯನ ಮಾಡಿಕೊಂಡು ಅವರು ಕೊಟ್ಟ ಇಂದಿನ ಒಂದು ರೂಪರೇಷೆ ನಿಜವಾಗಲೂ ನನಗೆ ಬಹಳ ಅಚ್ಚರಿಯನ್ನುಂಟು ಮಾಡಿದೆ. ಇವರೆಲ್ಲರನ್ನ ನಾನು ಬಹಳ ಪ್ರೀತಿಪೂರ್ವಕ ನೆನೆಯುತ್ತೇನೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ
ಕಾರ್ಯಕ್ರಮ ನನಗೆ ಹಾಗೂ ನಮ್ಮ ಅಕಾಡೆಮಿ ಎಲ್ಲ ಸದಸ್ಯರಿಗೆ ವಿಶೇಷ ಸಂತೋಷ ತಂದು ಕೊಟ್ಟದ್ದು ಸನ್ಮಾನ್ಯ ಪ್ರೊಫೆಸರ್ ಎಂ ಎಚ್ ಕೃಷ್ಣಯ್ಯ ಅವರ ಉಪಸ್ಥಿತಿ. ಅವರ ಉದ್ಘಾಟನಾ ಪೂರ್ಣ ಭಾಷಣ ಎಷ್ಟು ಪಾಂಡಿತ್ಯಪೂರ್ವವಾಗಿತ್ತು. ಪ್ರತಿಯೊಂದು ಶಬ್ದವನ್ನು ನಾನು ನನ್ನ ಇಡೀ ದೇಹ ಕಣ್ಣು ಕಿವಿ ತೆರೆದಿಟ್ಟು ಆಸ್ವಾದಿಸಿದ್ದೇನೆ. ಆಹ್ಲಾದ ಕೊಟ್ಟಿದೆ ಅವರ ಭಾಷಣ. ಅಕಾಡೆಮಿಯ ನಿಕಟ ಪೂರ್ವ ಅಧ್ಯಕ್ಷರಾದ ಇವರು ನಮ್ಮ ಅಕಾಡೆಮಿಗೆ ಮೇಲಿಂದ ಮೇಲೆ ಬಂದು ಸಲಹೆ ಸೂಚನೆಗಳನ್ನು ಕೊಡಬೇಕೆಂದು ನಾನು ಅತ್ಯಂತ ವಿನಮ್ರಪೂರ್ಣವಾಗಿ ಅವರನ್ನು ವಿನಂತಿಸುತ್ತಿದ್ದೇನೆ. ನಿಮ್ಮೆಲ್ಲರ ಗಮನಕ್ಕೆ ಸಭಿಕರೇ ಒಂದು ವಿಷಯವನ್ನು ತರಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಹಲವಾರು ಕಾರ್ಯಕ್ರಮಗಳು ಯುವ ಬರಹಗಾರರನ್ನು ವಿದ್ಯಾರ್ಥಿಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡೇ ರೂಪಿತವಾದಂಥವುಗಳು. ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಯುವಕರಿಗಾಗಿಯೇ ಯುವತಿಯರಿಗಾಗಿಯೇ ಕಮ್ಮಟಗಳನ್ನು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕಮ್ಮಟಗಳನ್ನು ಯೋಜಿಸಿದ್ದೇವೆ. ಅದರಂತೆ ಯುವ ಬರಹಗಾರರಿಗೆ ಯುವ ವೇದಿಕೆಯನ್ನು ನಾವು ರೂಪಿಸಿದ್ದೇವೆ ಮತ್ತು ನಮ್ಮ ಯಾವುದೇ ಸಾಹಿತ್ಯದ ವೇದಿಕೆಯಲ್ಲಿ ವಿಚಾರ ಸಂಕಿರಣಗಳಲ್ಲಿ ಒಂದು ಸ್ಥಾನವನ್ನು ಯುವ ಬರಹಗಾರರಿಗೆ ಯುವಕರಿಗೆ ಕಾಯ್ದಿರಿಸಿದ್ದೇವೆ. ಅದರಂತೆ ವರ್ಷಕ್ಕೆ ಒಂದರಂತೆ ಒಂದು ಯುವ ಸಾಹಿತ್ಯ ಸಮ್ಮೇಳನವನ್ನು ನಾವು ಹಮ್ಮಿಕೊಳ್ಳಬೇಕೆಂಬ ಹಂಬಲದಿಂದ ಈ ರೂಪರೇಷೆಯನ್ನು ಸಿದ್ಧಪಡಿಸಿದ್ದೇವೆ. ಈ ಎಲ್ಲ ಪ್ರಾಶಸ್ತ್ಯವನ್ನು ತರುಣರಾದ ತಮಗೆ ನಾವು ಕೊಟ್ಟದ್ದನ್ನು ದಯವಿಟ್ಟು ಗಮನಿಸಬೇಕು. ನಾಡಿನ ಆದ್ಯಂತ ಇವತ್ತಿನ ಶಿಬಿರದಲ್ಲಿ ಬಂದಂಥ ವಿಶ್ವವಿದ್ಯಾಲಯದಿಂದ ಕೆಲವರು ಶಿಕ್ಷಕರಾಗಿ ಇಲ್ಲಿ ಬಂದಿದ್ದೀರಿ. ನಾವು ಪ್ರಕಟಣೆಯಲ್ಲಿ 25 ಸ್ಥಳಗಳಿಗೆ ಕಾಯ್ದಿಟ್ಟ ಸ್ಥಳಗಳಿಗೆ ಅಭ್ಯರ್ಥಿಗಳನ್ನು ಕೇಳಿದಾಗ ಹರಿದು ಬಂದದ್ದು ಒಂದು ಮಹಾಪೂರದ ಅರ್ಜಿ. ಬಹಳ ಸಂತೋಷವಾಯಿತು. ಇಂದಿನ ಯುವಕರ ಬಗ್ಗೆ ನನಗೆ ಬಹಳ ಅಭಿಮಾನ ಇದೆ. ಈ ತೊಡಗಿಕೊಳ್ಳುವ ಅವರ ಗುಣವನ್ನು ನಾನು ತುಂಬ ಮೆಚ್ಚಿಕೊಂಡಿದ್ದೇನೆ. ಆದ್ದರಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರ ಈ ಕ್ರಿಯಾಶೀಲತೆ ಕುತೂಹಲ ಯಾವಾಗಲೂ ನಮ್ಮೊಂದಿಗಿರಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಈ ಶಿಬಿರದ ಘನತೆ ಇರುವುದು ಇದರಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಈ ಎಲ್ಲ ವಿದ್ವಾಂಸರು, ಪ್ರೊಫೆಸರ್ ವೀರೇಂದ್ರ ಕುಮಾರ್ ಅವರು, ಡಾಕ್ಟರ್ ತಮಿಳ್ ಸೆಲ್ವಿ ಅವರು, ಡಾಕ್ಟರ್ ಕೃಷ್ಣಮೂರ್ತಿ ಹನೂರವರು, ಡಾಕ್ಟರ್ ಎನ್ ಆರ್ ಲಲಿತಾಂಬ ಅವರು, ಡಾಕ್ಟರ್ ರಾಮಲಿಂಗಪ್ಪ ಬೇಗೂರವರು, ಡಾಕ್ಟರ್ ಗೀತಾ ವಸಂತ್ ಅವರು, ಡಾಕ್ಟರ್ ಎಂ ಡಿ ಒಕ್ಕುಂದ್ ಅವರು, ಇವರು ಸಹ ನಾಡಿನ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಂದ ಬರುವವರಿದ್ದಾರೆ. ಈಗಾಗಲೇ ಒಬ್ಬರು ಬಂದಿದ್ದಾರೆ. ಈ ಸಮಾರಂಭಕ್ಕಾಗಿ ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿಯಾದಂಥ ಡಾಕ್ಟರ್ ಜಯಶ್ರೀ ದಂಡೆಯವರನ್ನು ಸಮಾರೋಪ ಭಾಷಣಕ್ಕಾಗಿ ಆಮಂತ್ರಿಸಿದ್ದೆವು. ಅವರು ಸಹ ಒಪ್ಪಿಕೊಂಡು ಬರಲಿದ್ದಾರೆ, ಸಮಾರೋಪದ ಭಾಷಣವನ್ನು ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಅತ್ಯಂತ ಪ್ರೀತಿಯ ಸಹಯೋಗವನ್ನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದವರು ಡಾಕ್ಟರ್ ಪಿ ವಿ ನಾರಾಯಣ ಅವರು ಹಾಗೂ ಪ್ರತಿಷ್ಠಾನದ ಕಾರ್ಯದರ್ಶಿಗಳು. ನಾವು ಅತ್ಯಂತ ನಿರಂಬಳವಾಗಿ ಬಹಳ ನಿಶ್ಚಿಂತೆಯಿಂದ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ ಡಾಕ್ಟರ್ ಪಿ ವಿ ನಾರಾಯಣ ಅವರನ್ನು ನಾನು ಬಹಳವಾಗಿ ಇಲ್ಲಿ ಹೃದಯಪೂರ್ವಕ ಕೃತಜ್ಞತೆಯನ್ನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿದ್ವಾಂಸರಾದ ಕೃಷ್ಣಯ್ಯನವರು ಹೇಳಿದ್ದಾರೆ, ನಮ್ಮ ಸದಸ್ಯರಾದಂಥ ಮಧುಸೂದನ್ ಅವರು ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಎರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಪ್ರಸ್ತಾಪಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮ ಕಾವ್ಯ ರಸಗ್ರಹಣ ಕಾರ್ಯಕ್ರಮವು ಇದು ಆದದ್ದರಿಂದ ನಮ್ಮ ಮುಂದೆ ಕೆಲವು ಪ್ರಶ್ನೆಗಳನ್ನು ನಾವು ಇಟ್ಟುಕೊಂಡಿದ್ದೆವು. ಕಾವ್ಯದಿಂದ ನಾವು ಬಯಸುವುದೇನು, ಕಾವ್ಯದಿಂದ ನಾವು ಪಡೆಯುವುದೇನು,
ಕಾವ್ಯವನ್ನು ಓದಲು ತಿಳಿಯಲು ಒಂದು ಕ್ರಮ ಇದೆಯೇ? ಈ ಪ್ರಶ್ನೆಗಳನ್ನ ಮುಂದೆ ಇಟ್ಟುಕೊಂಡು ಉತ್ತರಗಳನ್ನು ಹುಡುಕುವುದಕ್ಕೆ ಈ ಶಿಬಿರವನ್ನು ಆಯೋಜಿಸಿದ್ದೇವೆ. ಕವಿತೆ ಒಂದು ಅಪರೂಪದ ಅನುಭವವನ್ನು ಒಳಗೊಂಡ ಒಂದು ಚಿತ್ರ ಅಥವಾ ಒಂದು ಸೃಜನಶೀಲ ಕೃತಿ. ಅದು ಅನುಭವ ರಾಶಿಯನ್ನು ಹೊಂದಿರುತ್ತದಲ್ಲದೆ ಅರ್ಥರಾಶಿಯನ್ನು ಅಲ್ಲ ಎಂಬುದನ್ನು ಮೂಲಭೂತವಾಗಿ ನಾವೆಲ್ಲರೂ ತಿಳಿಯಬೇಕಾಗಿದೆ. ಕಾವ್ಯಾಭಿ ವ್ಯಕ್ತಿ ಕವಿಗೆ ಎಷ್ಟು ಕಠಿಣವೋ ಓದುಗನಿಗೆ ತಿಳಿದುಕೊಳ್ಳಲು ಅಷ್ಟೇ ಕಠಿಣವಾಗಿರುತ್ತದೆ. ಕವಿತೆಯ ಓದಿನಿಂದ ಅದನ್ನು ಕುರಿತು ಚಿಂತನೆ ಮಾಡುವುದರಿಂದ ಕವಿತೆಯ ಅಭಿವ್ಯಕ್ತಿ ಸೃಷ್ಟಿಯಾಗುತ್ತಾ ಕ್ರಮೇಣ ಕವಿಯ ಮೂಲಭೂತವಾದ ಉದ್ದೇಶವನ್ನು ತಿಳಿಯುವುದಕ್ಕೆ ಅನುಕೂಲವಾಗ್ತದೆ. ಕವಿಗೆ ಮತ್ತು ಓದುಗರಿಗೆ ಈ ಅನುಭವವು ಭಾಷೆಯಲ್ಲಿ ರೂಪುಗೊಳ್ಳುವಂಥ ಒಂದು ವಸ್ತು. ಅದು ವಸ್ತುವಾದದ್ದರಿಂದ ಅದನ್ನು ಮತ್ತೆ ಮತ್ತೆ ನಾವು ಸಂಪರ್ಕಿಸಬೇಕು, ಸಂದರ್ಶಿಸಬೇಕು. ಕವಿ ಕೊಟ್ಟ ಅನುಭವವನ್ನು ಹೇಗೆ ಸಂದರ್ಶಿಸಬೇಕು, ಹೇಗೆ ಸಂಪರ್ಕಿಸಬೇಕು, ಅದಕ್ಕಾಗಿ ಅನುಸರಿಸಬೇಕಾದಂಥ ಕ್ರಮಗಳು ಯಾವುವು ಎಂಬುದರ ಕುರಿತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ವಿದ್ವಾಂಸರು ತಿಳಿಸಲಿದ್ದಾರೆ. ಹೀಗೆ ನಡೆದ ಕ್ರಮಬದ್ಧವಾದ ಪ್ರಕ್ರಿಯೆಯಲ್ಲಿ ಓದುಗರು ತಾವು ಪಡೆದ ಅನುಭವದ ಅರ್ಥಗಳನ್ನು, ಮೌಲ್ಯಗಳನ್ನು ನೀಡುತ್ತಾ ಹೋಗುತ್ತಾರೆ. ಹೀಗೆ ಓದುಗರು ಕೊಟ್ಟ ಹೊಸ ಅನುಭವ ಮೌಲ್ಯಗಳಿಂದ ಕಾವ್ಯ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ. ಹೊಸ ನೋಟ, ಹೊಸ ಅರ್ಥ ಸಾಧ್ಯತೆಗಳನ್ನು ಹೊಂದಿರುವ ಕವಿತೆಯೇ ಉತ್ತಮವಾದ ಕವಿತೆ. ಕೇವಲ ಅರ್ಥ ಪ್ರತಿಪಾದನೆಯಿಂದ ಕವಿತೆ ಉತ್ತಮ ಆಗಲಾರದು. ಬುದ್ಧಿ ವಿಕಾಸಕ್ಕೆ, ತರ್ಕಕ್ಕೆ ಹೆಚ್ಚಿನ ಅವಕಾಶ ಕೊಡದೆ ಭಾಷೆಯ ಮೂಲಕ ಭಾವ ಸೂಚನೆಗಳನ್ನು ಒಳಗೊಂಡಿರುವ ಕವಿತೆ ಬಾಳಿಕೆಯನ್ನು ಉಳ್ಳದ್ದು. ಭಾವ ಪ್ರಾಮಾಣಿಕತೆಯೇ ಉತ್ತಮ ಕವಿತೆಯದು, ಕವಿತೆಯ ಲಕ್ಷಣ. ಓದುಗರು ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಗ್ರಹಿಕೆಯ ವಿಸ್ತಾರಗಳನ್ನು ಮಾಡುತ್ತಾ ಹೋಗುತ್ತಾರೆ. ಇದೇ ರಸಗ್ರಹಣದ ಪ್ರಕ್ರಿಯೆ. ಇದರ ಬಗ್ಗೆ ನಾನು ಒಂದೆರಡು ಬೀಜ ಮಾತುಗಳನ್ನು ಇಲ್ಲಿ ಆಡಿದ್ದೇನೆ. ಸಂಪನ್ಮೂಲ ವಿದ್ವಾಂಸರು ಇದರ ಬಗ್ಗೆ ಸವಿಸ್ತಾರವಾಗಿ ತಮಗೆ ತಿಳಿಸಲಿದ್ದಾರೆ. ನಮ್ಮ ಈ ಶಿಬಿರವನ್ನು ಸಾರ್ಥಕ ಮಾಡುವವರು ಶಿಬಿರದ ಸಂಪನ್ಮೂಲ ವಿದ್ವಾಂಸರು ಮತ್ತು ಅವರು ನೀಡುವಂಥ ಮಾಹಿತಿ. ಇದರ ಸಂಪೂರ್ಣ ಪ್ರಯೋಜನವನ್ನು ನಮ್ಮ ಶಿಬಿರಾರ್ಥಿಗಳು ಮಾಡಿಕೊಳ್ಳಬೇಕು. ಒಟ್ಟಾರೆ ಈ ನಮ್ಮ ಎಲ್ಲ ಪ್ರಯತ್ನಗಳಿಗೆ ಫಲವಾಗಿ ಯಶಸ್ಸು ಸಿಗಬೇಕು ಅನ್ನುವಂಥ ಆಶಯ ನನ್ನದು. ಈ ಎಲ್ಲ ಗೋಷ್ಠಿಗಳು ಅತ್ಯಂತ ಅರ್ಥಪೂರ್ಣವಾಗಿರಲಿ, ಸಮಯದ ಒಂದು ಚೌಕಟ್ಟಿನಲ್ಲಿ ನಡೆಯಲಿ ಎಂದು ತಿಳಿಸುತ್ತಾ, ತಾವು ವಿಶೇಷವಾಗಿ ಶಿಬಿರಾರ್ಥಿಗಳು, ಇಂದಿನ ನಮ್ಮ ಪ್ರೀತಿಯಿಂದ ಬಂದ ಎಲ್ಲ ಅತಿಥಿಗಳಿಗೂ ನಾನು ಮತ್ತೊಮ್ಮೆ ಸ್ವಾಗತ ಬಯಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ನಮಸ್ಕಾರ.